ಏನೇನೆಲ್ಲ ಮಾಡಬೇಕಾಗುತ್ತೆ, ಜೊತೆಗೆ ವಾಸ್ತುವಿನ ಮೂಲಕ ನಾವು ಇದಕ್ಕೆ ಯಾವ ರೀತಿಯಾಗಿ ಪರಿಹಾರ ಮಾಡಿಕೊಳ್ಬೇಕು, ಈ ಎಲ್ಲಾ ವಿಚಾರಗಳನ್ನ ತಿಳಿಸೋದಕ್ಕೆ ನಮ್ ಜೊತೆ ಇದ್ದಾರೆ ಶ್ರೀ ವಾಸ್ತು ಲಕ್ ಸಂಸ್ಥೆಯ ಸಂಸ್ಥಾಪಕರಾಗಿರುವಂತಹ, ಹಾಗೇನೆ ವೈಜ್ಞಾನಿಕ ಜ್ಯೋತಿಷ್ಯ ಹಾಗೂ ವಾಸ್ತು ತಜ್ಞರಾಗಿರುವಂತಹ ಡಾಕ್ಟರ್ ಯತೀಂದ್ರ ಸಾಯಿ ಗುರುಜಿ ಅವರು ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಸಾಯಿ ಗುರುಭ್ಯೋ ನಮಃ. ನಮಸ್ತೆ ಸರ್ವರಿಗೂ, ನಮಸ್ಕಾರ. ನಮಸ್ತೆ ನಮಸ್ತೆ ಗುರುಜಿ. ಗುರುಜಿ, ಈಗ ಕನ್ನಡದಲ್ಲಿ ಒಂದು ಮೂಲೆಯಲ್ಲಿ ದೋಷ ಇರುತ್ತೆ ಅಂತ ಹೇಳ್ತಾರಲ್ಲ, ಹಾಗಿದ್ರೆ ಎಂಟು ದಿಕ್ಕುಗಳಲ್ಲಿ ಯಾವ ದಿಕ್ಕು ದೋಷ ಆಗಿರುತ್ತೆ, ಅದನ್ನ ಹೇಗೆ ಗೊತ್ತು ಮಾಡ್ಕೊಳ್ಬೇಕು ಅಂತ? ದಟ್ಸ್ ಗುಡ್. ಇವತ್ತಿನ ಕಾರ್ಯಕ್ರಮನ ವಿಶೇಷವಾಗಿ ವಾಸ್ತು, ದ ಎಕ್ಸಿಸ್ಟೆನ್ಸ್ ಆಫ್ ವಾಸ್ತು, ವಾಸ್ತು ಇದೇನೋ ಇಲ್ವೋ, ಕೆಲವರಿಗೆ ನಂಬಿಕೆ ಇದೆ, ಕೆಲವರಿಗೆ ನಂಬಿಕೆ ಇಲ್ಲ. ಈಗ ನಾವು ನಂಬಿಕೆ ಇಲ್ದವ್ರನ್ನ ನಂಬುವಂತಹ ಒಂದು ಪರಿಸ್ಥಿತಿಯನ್ನು ತರುವಂತಹ ಅವಶ್ಯಕತೆಗಳಂತೂ ನಮಗಿಲ್ಲ. ಯಾವ ವ್ಯಕ್ತಿ ಯಾವ ಮನೆಯಲ್ಲಿದ್ದಾಗ ಅವನಿಗೆ ಅದರಲ್ಲಿ ಆಗುವಂತಹ ಅನುಭವಗಳು ಅಂತ ಏನಿರುತ್ತಲ್ಲ, ಆ ಅನುಭವಗಳ ಆಧಾರದ ಮೇಲೆ ಇವತ್ತಿನ ಈ ಕಾರ್ಯಕ್ರಮ ಅವ್ರಿಗೋಸ್ಕರ ನಿಂತಿರುತ್ತೆ. ನಾನು ಕೆಲವೊಂದು ರಿಯಲ್ ಫ್ಯಾಕ್ಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ, ಅದನ್ನ ನೀವು ಕಂಪೇರ್ ಮಾಡ್ಕೊಂಡು ನೋಡಿ. ಇಫ್ ಇಟ್ ಈಸ್ ಎಸ್ ಸೇ ಎಸ್, ಇಲ್ಲ ಬೇಡ. ಅರ್ಥ ಆಗುತ್ತಲ್ವಾ? ಎಂಟು ದಿಕ್ಕುಗಳು, ಹತ್ತು ದಿಕ್ಕುಗಳಲ್ಲಿ ವಿಶೇಷವಾದಂಥ ಎಂಟು ದಿಕ್ಕುಗಳನ್ನ ತಗೊಂಡಾಗ ಎಂಟು ದಿಕ್ಕುಗಳಲ್ಲಿ ದೋಷ ಯಾಕಾಗುತ್ತೆ, ಅಥವಾ ಈ ಎಂಟು ದಿಕ್ಕುಗಳು ಪ್ರಾರಂಭಿಕ ಹಂತದಿಂದನೇ ದೋಷಗಳು ಉಂಟಾಗಿರ್ತಾವ ಅಂತ ನೋಡ್ತಾ ಹೋಗ್ಬೇಕು. ಮೊಟ್ಟ ಮೊದಲಿಗೆ ನಾವು ಯಾವುದೊಂದು ಸೈಟನ್ನು ತಗೊಳ್ತೀವಿ, ಸೈಟನ್ನು ತಗೊಂಡಾಗ ಆ ಸೈಟಲ್ಲಿ ಡೆವಲಪರ್ಸ್ಗಳು, ಲ್ಯಾಂಡ್ ಡೆವಲಪರ್ಸ್ ಇರ್ತಲ್ವಾ, ಅವರು ಮಾಡುವಂಥ ಮೊದಲನೇ ಮಿಸ್ಟೇಕ್ ಏನಂದ್ರೆ ಸ್ಕೆಚ್ ಹಾಕಬೇಕಾದ್ರೆ ಕರೆಕ್ಟಾಗಿ ಆಯುತ ಅಥವಾ ಸ್ಕ್ವೇರ್ ಅದು ಚೌಕಾಕಾರ ಈ ಥರ ಹಾಕಿದರೆ ಯಾವುದೇ ದೋಷಗಳು ಬರಲಿಕ್ಕೆ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ. ಆದರೆ ಏನಾಗುತ್ತೆ, ಆ ಲ್ಯಾಂಡ್ ಹೇಗಿರುತ್ತೋ ಅದೇ ರೀತಿಯಲ್ಲಿ ಮ್ಯಾಪಿಂಗ್ ಮಾಡ್ಕೊಂಡು ಹೋಗ್ತಾರೆ. ಮಾಡಿದಾಗ ಏನಾಗುತ್ತೆ, ಎಲ್ಲ ಒಂದು ಕಡೆ ಬೆಳೆಯುತ್ತೆ, ಎಲ್ಲ ಒಂದು ಕಡೆ ಕಟ್ಟಾಗುತ್ತೆ, ಎಲ್ಲ ಒಂದು ಕಡೆ ರೋಡ್ ಕುತ್ತು ಬರುತ್ತೆ, ಈ ರೀತಿಯ 108 ಸಮಸ್ಯೆಗಳಲ್ಲಿ ಉಂಟಾಗುತ್ತೆ. ಒಂದಾಯ್ತು. ಎರಡನೇದು, ಆ ಲ್ಯಾಂಡನ್ನು ನಾವು ತಗೊಂಡಿದ್ದೀವಿ, ನಮ್ಮ ಇಂಜಿನಿಯರ್ ಕೈಯಲ್ಲಿ ಕೊಟ್ಟಿದ್ದೀವಿ, ಅವರು ಅದಕ್ಕೆ ಇಂಜಿನಿಯರಿಂಗ್ ಪ್ಲಾನ್ ಮಾಡ್ತಾರೆ. ಅಲ್ಲಿ ಮಾಡುವಂಥ ಒಂದು ತಪ್ಪು ಏನಂದರೆ ಎಲಿವೇಷನ್ ಅಂತ ಹೇಳ್ತೀವಿ, ಮನೆ ತುಂಬ ಸುಂದರವಾಗಿ ಬರಲಿ ಅನ್ನೋ ಒಂದು ರೀತಿಯಲ್ಲಿ ಎಲಿವೇಷನ್ ಅಂತ ಮಾಡ್ತೀವಿ. ಈ ಎಲಿವೇಷನ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ದಿಕ್ಕನ್ನು ಅವರು ಕಟ್ ಮಾಡೇ ಮಾಡ್ತಾರೆ. ಅರ್ಥ ಆಗುತ್ತಲ್ವ? ಸೊ ಅದಕ್ಕೆ ಹೇಳೋದು, ಇವೆಲ್ಲದಕ್ಕೂ ಮುಂಚಿತವಾಗಿ ಲ್ಯಾಂಡ್ ಡೆವಲಪರ್ಸ್ ಮಾಡುವಂಥ ಮಿಸ್ಟೇಕನ್ನ ಹೇಗಾದರೂ ಸರಿಪಡಿಸ್ಬೋದು, ಆದರೆ ಇಂಜಿನಿಯರ್ಸ್ಗಳು ಮಾಡುವಂಥ ಮಿಸ್ಟೇಕ್ನ ಸರಿಪಡಿಸೋಕ್ಕೆ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ. ಇಂಥ ದೃಷ್ಟಿಕೋನದಲ್ಲಿ ನಾವು ಮಾತಾಡಬೇಕಾದ್ರೆ ಯಾವ ದಿಕ್ಕುಗಳು ಬಹಳ ಹೆಚ್ಚಾಗಿ ದೋಷಗಳನ್ನು ಉಂಟು ಮಾಡ್ತವೆ ಅಂತ, ಮೊಟ್ಟ ಮೊದಲಿಗೆ ನಾಲ್ಕು ದಿಕ್ಕುಗಳನ್ನ ತಗೊಳ್ತೀನಿ. ಎಂಟು ದಿಕ್ಕುಗಳಲ್ಲಿ ವಿಶೇಷವಾಗಿ ದೋಷ ಉಂಟಾಗೋದೇ ನಾಲ್ಕು ದಿಕ್ಕುಗಳು, ಈಶಾನ್ಯ, ಆಗ್ನೇಯ, ನೈಋತ್ಯ ಮತ್ತು ವಾಯುವ್ಯ ಅಂತ ಹೇಳ್ತೀವಿ. ಇವತ್ತಿನ ಈ ಕಾರ್ಯಕ್ರಮ ತುಂಬ ವೆರಿ ಸಿಂಪಲ್ ಟೆಕ್ನಿಕ್ಸ್, ಅದು ವೆರಿ ಸಿಂಪಲ್ ಟೆಕ್ನಿಕ್ಸ್ ಅಂದರೆ ಈ ಥರ ದೋಷ ಆಗಿದೆ, ಇದನ್ನು ಏನು ಮಾಡ್ಕೋಬೇಕು, ಈ ಥರ ದೋಷ ಆದರೆ ಏನಾಗಿರುತ್ತೆ ಅನ್ನೋದಕ್ಕೆ ಸ್ವಲ್ಪ ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ, ನೀವು ಅಪ್ಲಿಕೇಶನ್ ಮಾಡ್ಕೊಳ್ಳಿ. ಆ ಥರ ಏನಾದರೂ ನಿಮ್ಗೆ ಕಂಡು ಬಂತು ಅಂತಂದಾಗ ಅಲ್ಟಿಮೇಟ್ಲಿ ನಾನು ಹೇಳುವಂಥ ಒಂದು ರೆಮಿಡೀಸ್ಗಳನ್ನ ಅಲ್ಲೇ ಮಾಡ್ಕೊಳ್ಳಿ, ವೆರಿ ಸಿಂಪಲ್ ರೆಮಿಡೀಸ್ ಇರುತ್ತೆ, ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ನಿಮಗೆ ಅದರಿಂದ ಫಲ ಸಿಗುತ್ತೆ ಅಂತ. ಮೊಟ್ಟ ಮೊದಲನೇ ತಗೊಳ್ಳೋದು ನಾನಿವತ್ತು ಈಶಾನ್ಯ ದಿಕ್ಕಿನ ದೋಷ ಅಂತ ತಗೊಳ್ತಾ ಇದ್ದೆ. ಈಶಾನ್ಯ ದಿಕ್ಕಿನ, ಈಶಾನ್ಯ ದಿಕ್ಕಿನ ದೋಷ ಉಂಟಾದರೆ ಏನಾಗುತ್ತೆ? ಮೊಟ್ಟ ಮೊದಲಿಗೆ ಈಶಾನ್ಯ ದಿಕ್ಕಿನ ದೋಷ ಉಂಟಾಯಿತು ಅಂದರೆ, ನಾನು ಸಿಂಪಲ್ಲಾಗಿ ಹೇಳ್ತಾ ಇರೋದು, ಒಂದು ಆ ಒಂದು ಮನೆಯ ಯಜಮಾನನ ಉದ್ಯೋಗಕ್ಕೆ ಮತ್ತು ಆತನ ಮರ್ಯಾದೆಗೆ ಧಕ್ಕೆ ಬರುತ್ತೆ. ಎರಡನೇದು ಬಂದು ಆ ಈಶಾನ್ಯ ದೋಷ ಉಂಟಾದಾಗ ಆ ಮನೆಯ ಮೊದಲನೆಯ ಮಗನಿಗೆ ವಿದ್ಯಾಭ್ಯಾಸದಲ್ಲಿ ಉದ್ಯೋಗದಲ್ಲಿ ತೊಂದರೆಗಳಾಗೋದಂತೂ ಕನ್ಫರ್ಮ್ ಇರುತ್ತೆ. ನಾ ಮೂರನೇದು, ಅಲ್ಲಿ ಈಶಾನ್ಯ ದೋಷವಾದರೆ ಆ ಮನೆಯಲ್ಲಿ ಶುಭ ಕಾರ್ಯಗಳು ಸರಿಯಾದ ರೀತಿಯಲ್ಲಿ ನಡೆಯೋದಿಲ್ಲ ಮತ್ತು ಬಂಧು ಬಾಂಧವರು ಸರಿಯಾಗಿ ಮನೆಗೆ ಬಂದು ಹೋಗಲ್ಲ. ಇವೆಲ್ಲ ದೋಷಗಳು ಅಲ್ಲಿ ಕ್ರಿಯೇಟ್ ಆಗ್ತವೆ. ಅಲ್ಲಿ ಏನೇ ದೋಷ ಆಗಿರಲಿ, ಈ ರೀತಿ ಸಮಸ್ಯೆ ಇತ್ತು ಅಂದರೆ ನೀವು ತಿಳ್ಕೋಬೇಕು ಡೆಫಿನೆಟ್ಲಿ ಈಶಾನ್ಯದಲ್ಲೆಲ್ಲ ಒಂದು ಕಡೆ ದೋಷ ಆಗಿದೆ ಅಂತ. ಹೌ ಟು ರೆಕ್ಟಿಫೈ ಇಟ್, ವೆರಿ ಸಿಂಪಲ್ ವೇ. ಈಶಾನ್ಯ ಭಾಗ ಅಂತ ಏನು ಹೇಳ್ತೀವಲ್ವಾ, ಆ ಈಶಾನ್ಯ ಭಾಗನ ತುಂಬ ಕ್ಲೀನಾಗಿ ಇಟ್ಕೋಬೇಕು, ಚೆನ್ನಾಗಿ ನೀರಾಕಿ ಕ್ಲೀನಾಗಿ ತೊಳೆದು ಮೊದಲನೇ ಕೆಲಸ. ಎರಡನೇದು ಏನು ಮಾಡಬೇಕು, ಅಲ್ಲಿ ಚಿಕ್ಕ ಪುಟ್ಟ ಸಸಿಗಳನ್ನು, ಅಂದರೆ ಗ್ರೀನರಿ ಪ್ಲಾಂಟ್ಸ್ ಅಂತ ಹೇಳಿ, ದೊಡ್ಡದಲ್ಲ, ಚಿಕ್ಕ ಪುಟ್ಟ ಸಸಿಗಳನ್ನು, ಅದು ಹೂ ಬಿಡ್ತಾ ಇರಬೇಕು ಅಂಥ ಒಂದು ಸಸ್ಯಗಳನ್ನು ಆ ಮೂಲೆಯಲ್ಲಿ ಹಾಕ್ತಾ ಹೋಗಬೇಕು.
ಸಾಧ್ಯವಾದ್ರೆ ಒಂದು ಸ್ಮಾಲ್ ವಾಟರ್ ಫೌಂಟೇನ್ ಅಂತ ಹೇಳ್ತೀವಿ, ನೀರು ಯಾವಾಗಲೂ ಚಿಮ್ತಾ ಇರಬೇಕು, ಆ ರೀತಿಯ ಒಂದು ವಾಟರ್ ಫೌಂಟೇನ್ನ ಆ ಒಂದು ಭಾಗದಲ್ಲಿ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಈಶಾನ್ಯ ದಿಕ್ಕಿನಲ್ಲಿರುವಂತ ದೋಷ ಪರ್ಮನೆಂಟ್ ಆಗಿ ಹೋಗದೇ ಇರ್ಬೋದು, ಬಟ್ ಇವನ್ನ ನಾವು ಸ್ಮಾಲ್ ರೆಮಿಡೀಸ್ ಅಲ್ವಾ, ಇವನ್ ಮಾಡ್ಕೊಳೋದ್ರಿಂದ ಆಕೆಯಿಂದ ನಾವು ಸಸ್ಯಗಳನ್ನು ಹಾಕಿದ್ದು ಒಣಗೋಯ್ತು ಇನ್ನೊಂದು ಸಸ್ಯ ತಂದಿಡ್ಬೋದು, ಸ್ವಚ್ಛ ಮಾಡ್ಕೋಬೇಕಾಗಿ ಇದನ್ನು ಆದ್ಯ ಕರ್ತೇವೆ. ಇದಕ್ಕೂ ಮುಂಚ ಹಾಗೆ ಮಾಡಬೇಕಾಗಿದ್ದೇನೆಂದ್ರೆ ಮನೆಯ ಒಳಗಡೆ ಇರುವಂತಹ ಈಶಾನ್ಯ ಭಾಗವನ್ನು ಕ್ಲೀನ್ ಆಗಿ ಮಾಡಿ ಅಲ್ಲಿ ಯಾವಾಗಲೂ ಒಂದು ದೀಪ ಉರಿಯುವಂತ ಸ್ಥಿತಿಯಲ್ಲಿ ಮಾಡಿದ್ರೆ ಈಶಾನ್ಯ ದೋಷ ಡೆಫಿನೆಟ್ಲಿ ಕ್ಲೀನ್ ಆಗುತ್ತೆ. ಒಂದು ಇನ್ನು ಸೆಕೆಂಡ್ ಆಗ್ನೇಯ ದಿಕ್ಕಿಗೆ ಬರ್ತೀನಿ. ಆಗ್ನೇಯ ದಿಕ್ಕಿನಲ್ಲಿರುವಂಥ ದೋಷಗಳು ಏನು ಯಾವುದು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ತೊಂದರೆಗಳು ಉಂಟಾದಾಗ ಅಲ್ಲಿ ದೋಷ ಆಗಿರುತ್ತೆ ಅಂತ. ಉದಾಹರಣೆ ನೋಡಿ, ಆಗ್ನೇಯ ದಿಕ್ಕಿನ ದೋಷ ಆಯಿತು ಅಂದರೆ ಅಲ್ಲಿ ಸ್ಪೆಷಲಿ ಫೈನಾನ್ಷಿಯಲ್ ಕ್ರಂಚ್ ಬರುತ್ತೆ. ಹಣಕಾಸಿನಲ್ಲಿ ಇಷ್ಟು ಮುಗ್ಗಟ್ಟಂದ್ರೆ ಎಷ್ಟು ದುಡಿದು ಮನೆಗೆ ತಂದರೂ ಕೂಡ ಒಂದು ನಯಾ ಪೈಸಿಲ್ದೇ ಖರ್ಚಾಗುವಂಥ ವ್ಯವಸ್ಥೆ ಅಲ್ಲಿ. ಯಾಕಂದ್ರೆ ಲಕ್ಷ್ಮೀಸ್ಥಾನ ಅದು, ನಿಜ ಹೇಳಬೇಕಂದ್ರೆ ಅಲ್ಲಿ ಏನಾಗುತ್ತೆ ಆಟೋಮೆಟಿಕಲಿ ಆ ಫೈನಾನ್ಷಿಯಲ್ ಸ್ಟ್ರಾಟಜಿ ಹಾಳಾಗ್ತಾ ಹೋಗುತ್ತೆ. ಒಂದು ಎರಡನೇದು, ಆ ಮನೆಗಿರುವಂಥ ಮಹಾಲಕ್ಷ್ಮಿ ಅಂತ ನಾವೇನು ಕರಿತೀವೋ ಗೃಹಿಣಿಯನ್ನ, ಅವಳ ಕ್ಯಾರೆಕ್ಟರ್ಸ್ಗಳಲ್ಲಿ ಬದಲಾವಣೆಗಳು ಕಾಣ್ತಾರೆ. ಮುಂಚೆಲ್ಲ ತುಂಬ ಸೌಮ್ಯವಾಗಿರೋರು ಈಗ ಉಗ್ರ ರೂಪಿಣಿ ಆಗ್ತಾರೆ, ಏನ್ರಿ ಅನ್ನೋರು ಏನೋ ಅನ್ನೋ ಪರಿಸ್ಥಿತಿಯಲ್ಲಿ ಬರ್ತಾರೆ. ಇನ್ನು ಆ ಮನೆಯಲ್ಲಿ ಹೆಣ್ಣುಮಗಳು ಬೆಳೆದಂತ ಹೆಣ್ಣುಮಗಳು ಉಡುಗೆಯಲ್ಲಿ ಅವಳ ನಡವಳಿಕೆಗಳಲ್ಲಿ ಬದಲಾವಣೆಗಳನ್ನ ಕಾಣಿಸ್ತೀವಿ. ಅದು ಚಿಕ್ಕ ಪುಟ್ಟ ಅಪಘಾತಗಳಾಗುವಂತ ಸಾಧ್ಯತೆಗಳು ಇರ್ತವೆ. ಇವೆಲ್ಲ ಆ ಒಂದು ದೋಷಗಳನ್ನ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಇದಕ್ಕೆ ನಾವೇನ್ ಮಾಡಬೇಕು ವಿಶೇಷವಾಗಿ ಅಗ್ನಿ ಆಗ್ನೇಯ ದಿಕ್ಕಿನಿಂದ ಆಗುವಂತ ದೋಷಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೊಂಡು